ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. 1 ಯೋಹಾನ 4:20 ನಾವು ಗಮನಿಸುವುದಾದರೆ, ಒಬ್ಬನು ತಾನು ದೇವರನ್ನ ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರರನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ಪ್ರಿಯರೇ, ಈ ವಾಕ್ಯ ನಮ್ಮ ಜೀವಿತದ ಕುರಿತು ಮಾತನಾಡುತ್ತದೆ. ದೇವರನ್ನ ಪ್ರೀತಿಸುತ್ತೇನೆ ಎಂಬುದಾಗಿ ನೀನು ಹೇಳಿ ಸಹೋದರರನ್ನು ದ್ವೇಷಿಸಿದರೆ ಇದು ಎಷ್ಟು ಮಟ್ಟಿಗೆ ಸರಿ ಎಂಬುದಾಗಿ ದೇವರ ವಾಕ್ಯ ನಿನ್ನನ್ನು ಪ್ರಶ್ನಿಸುತ್ತಿದೆ ಪ್ರಿಯರೇ. ಯಾಕಂದರೆ ದೇವರು ನ್ಯಾಯವನ್ನು ದೇವರು ಕೊಡುವಂಥ ದೇವರಾಗಿದ್ದಾರೆ ಪ್ರಿಯರೇ. ಯಾಕಂದರೆ ದೇವರು ನಿತ್ಯ ವಿನೂತನವಾಗಿ ನಮ್ಮನ್ನು ಸದಾಕಾಲ ನಡೆಸುವಂಥವರಾಗಿದ್ದಾರೆ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. ಅದಕ್ಕೆ 1 ಕೊರಿಂಥ 11:1 ನಾವು ಗ್ರಹಿಸುವುದಾದರೆ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸಿ. ಪ್ರಿಯರೇ, ಯೇಸು ಕ್ರಿಸ್ತನನ್ನು ಅನುಸರಿಸುವುದು ನಮ್ಮ ಬದುಕಿನ ಕ್ರಮವಾಗಬೇಕು ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನಾನು ಕ್ರಿಸ್ತನನ್ನು ಅನುಸರಿಸಿದ್ದೇನೆ, ನೀವು ನನ್ನನ್ನು ಅನುಸರಿಸುವವರಾಗಿ. ದೇವರು ನಮಗೆ ಒಂದು ಮಾದರಿಯಾದಂಥ ಜೀವಿತವನ್ನು ಕೊಟ್ಟಿರತಕ್ಕಂಥ ದೇವರನ್ನು ನಾವು ಅನುಸರಿಸಬೇಕಾಗಿದೆ ಪ್ರಿಯರೇ. ಯಾಕೆ ಅಂತಂದರೆ ಫಿಲಿಪ್ಪಿ 3:17-9 ನಾವು ನೋಡುವುದಾದರೆ, ಯಾವುದನ್ನು ನನ್ನನ್ನು ಕೇಳಿಕೊಂಡಿರೋ ಅದನ್ನು ಮಾಡುತ್ತಾ ಬನ್ನಿರಿ. ನೀವು ಯಾವುದನ್ನು ಕೇಳಿ ತಿಳಿದುಕೊಂಡು ಅದರಂತೆ ನಡೆಯುತ್ತಿರುವರೋ ಅದರ ಹಾಗೆ ನಡೆದುಕೊಳ್ಳಿರಿ ಎಂಬುದನ್ನು ನಾವು ಇಲ್ಲಿ ಗ್ರಹಿಸುತ್ತೇವೆ ಪ್ರಿಯರೇ. ಸಂಪೂರ್ಣವಾದಂಥ ಜ್ಞಾನವನ್ನು ಕೃಪೆಯನ್ನು ಕೊಡುವಂಥ ದೇವರು. ದೇವರ ಕೃಪೆ ಅದು ಮಹತ್ತುಗಳನ್ನು ಮಾಡುವಂಥದ್ದು. ದೇವರ ಕೃಪೆ ನಿತ್ಯ ವಿನೂತಗಳನ್ನು ಕೊಡುವಂಥದ್ದು. ದೇವರ ಕೃಪೆ ನಮ್ಮನ್ನು ಮಹಿಮೆಯ ಎಡೆಗೆ ನಡೆಸುವಂಥದ್ದು ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯನೇ. ದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ನಿನಗೆ ಸಂಪೂರ್ಣವಾದಂಥ ಕೃಪೆಯನ್ನು ಅನುಗ್ರಹಿಸುತ್ತೇನೆ ಎಂಬುದಾಗಿ. ಎಲ್ಲ ಬಲಹೀನತೆಗಳು ಹೋಗ್ತವೆ ದೇವರ ಕೃಪೆ ನಮ್ಮ ಬಳಿ ಬಂದರೆ. ದೇವರು ಸಂಪೂರ್ಣವಾಗಿ 100%-ರಷ್ಟು ಸಂಪೂರ್ಣವಾಗಿ ಬಿಡುಗಡೆಯನ್ನು ಕೊಡುವಂಥ ದೇವರಾಗಿದ್ದಾರೆ ಎಂಬುದನ್ನು ನಾವು ಮರೆಯಬಾರದು ಪ್ರಿಯರೇ. ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ನಾವು ನೋಡುತ್ತೇವೆ, ಮುಖ್ಯವಾಗಿ ಹಣವಲ್ಲ ಬಣ್ಣವಲ್ಲ ಆದರೆ ಗುಣವೇ ನಿಲ್ಲುವಂಥದ್ದು. ನಮಗೆ ಹಣ ನಿಲ್ಲೋದಿಲ್ಲ, ನಮ್ಮ ಬಣ್ಣ ನಿಲ್ಲೋದಿಲ್ಲ, ಆದರೆ ಯೇಸು ಕ್ರಿಸ್ತನ ನಮಗೆ ಕೊಟ್ಟಿರ್ತಕ್ಕಂಥ ಗುಣ ಇದೆಯಲ್ಲ, ಆ ಗುಣ ನಿಲ್ಲುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತಹ ಸರ್ವಶಕ್ತನಾದಂಥ ದೇವರೇ, ಸ್ತೋತ್ರ ಸ್ವಾಮಿ. ಮುಂಜಾನೆಯ ಸಮಯದಲ್ಲಪ್ಪ ನಿನ್ನ ಪಾದದ ಸನ್ನಿಧಾನಕ್ಕೆ ಬಂದು ಪ್ರಾರ್ಥಿಸುವಂಥ ಕೃಪೆ ಮಹಿಮೆಯನ್ನು ಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರ ಸ್ವಾಮಿ. ದೇವರೇ ವಿಶೇಷವಾಗಿ ಸ್ವಾಮಿ ಇವತ್ತು ದೇವರೇ ಅಪ್ಪ ಜಗತ್ತನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಚುನಾವಣೆಗಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ ನೀವು ಉನ್ನತವಾಗಿರುವಂಥದ್ದನ್ನು ಕೊಡುವಂಥವರು ದೇವರೇ. ನೀವು ಹೇಳಿದಿರಲ್ಲ ಸ್ವಾಮಿ, ರಾಜರಿಗಾಗಿ ಪ್ರಾರ್ಥಿಸ್ರಿ, ಅಧಿಕಾರಿಗಳಿಗಾಗಿ ಪ್ರಾರ್ಥಿಸ್ರಿ ಎಂಬುದಂಥ ದೇವರೇ. ಅಪ್ಪ
ಈ ದೇಶವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ನೀವೇಳಿದ್ದೀರಿ ಹಿಂದೂಸ್ತಾನಕ್ಕಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ದೇವರೇ, ನಾನು ಹಿಂದೂಸ್ತಾನಕ್ಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ ಅಧಿಕಾರಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ, ನಾಯಕರನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ, ರಾಜಕಾರಣಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ, ಚುನಾವಣೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವಾ ವಿಶೇಷವಾಗಿ ಸ್ವಾಮಿ ಎಲ್ಲಿ ಗಲಭೆಗಳಾಗದೆ ಗದ್ದಲಗಳಾಗಿದೆ ಗೊಂದಲಗಳಾಗಿದೆ ನೀವು ನಡೆಸ್ತೀರಂತ ನಾನು ಬಲವಾಗಿ ನಂಬುತ್ತೇನೆ ಸ್ವಾಮಿ. ಸಹಾಯ ಮಾಡಪ್ಪ. ಹಾಗೆ ಮಾಡಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ದೇವ ನನ್ನನ್ನು ನಾನು ಒಪ್ಪಿಸಿಕೊಡು, ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಒಂದು ಕಡ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮಸ್ಕಾರ.